ಬೆಳಗಾವಿಗೆ ಹೋಗ್ಬಿಡೋಣ ನೇರವಾಗಿ. ಲೆಟ್ಸ್ ಗೋ ಟು ಬೆಳಗಾವಿ ನೌ. ಬೆಳಗಾವಿ ಗ್ರಾಮೀಣ ಅಸೆಂಬ್ಲಿ ಕ್ಷೇತ್ರದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು. ಯಾರ್ರೀ ಜಯಭೇರಿ ಬಾರಿಸೋದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸಿನ ಈ ಕ್ಷೇತ್ರದಿಂದ ಸಲೀಸಾಗಿ ಗೆದ್ದು ಬರೋದು ಯಾರು? ಇಲ್ಲಿ ಭಾಳ 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 ಇಂಟ್ರೆಸ್ಟಿಂಗ್ ಗೇಮ್ ಆಫ್ ಪಾಲಿಟಿಕ್ಸ್ ಏನು ಅಂತಂದರೆ ಉಲ್ಟಾ ಪಲ್ಟಾ ಆಗ್ಬಿಡದೆ. ಈ ಹಿಂದೆ ಯಾರು ಗುರುಗಳು ಅಂತಿದ್ರೋ ಆ ಗುರುಗಳು ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. 2018 ಏನಿತ್ತು ಅದು ಈಗ ಉಲ್ಟಾ ಪಲ್ಟಾ ಆಗ್ಬಿಡದೆ. ಹಾಗಾಗಿ ಇದು ತುಂಬ ಇಂಟ್ರೆಸ್ಟಿಂಗು. ಲಿಂಗಾಯತರ ಪ್ರಾಬಲ್ಯ ಒಂದು ಕಡೆ, ಹಾಗೂ ಯಾವ ಪಕ್ಷ ಜಯಭೇರಿಯನ್ನು ಬಾರಿಸಬಹುದು ಅನ್ನುವ ಪ್ರಶ್ನೆ ಮತ್ತೊಂದು ಕಡೆ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಫಲಿತಾಂಶವನ್ನು ನಿಮ್ಮ ಮುಂದೆ ಪವರ್ ಟಿವಿಯಲ್ಲಿ ನಾವು ಬಿಡ್ತಾ ಇದ್ದೀವಿ. ಇವಾಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಅತ್ಯುತ್ತಮವಾದಂಥ ಮುನ್ನಡೆ ಇದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡೋದು ಪಕ್ಕಾ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ತಪ್ಪಲಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸಂಪೂರ್ಣವಾದ ಹಿಡಿತ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಪವರ್ ಟಿವಿ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಮತದಾರರು ಒಟ್ಟು 7,375 ಮತಗಳನ್ನು ಚಲಾವಣೆ ಮಾಡಿದ್ರು ನಮಗೆ ಕರೆಯನ್ನು ಮಾಡುವ ಮೂಲಕ. ಪವರ್ ಟಿವಿ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 5,505 ಮತಗಳನ್ನು ಪಡೆದುಕೊಳ್ತು. ಜಾತ್ಯತೀತ ಜನತಾದಳ 220 ಓಟುಗಳನ್ನು ಪಡೆದುಕೊಳ್ತು. ಪಾಪ 220 ಆದರೂ ಸಿಗ್ತವ್ರಿಗೆ. ಆಯಿತಾ, ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳನ್ನು ಆಮೇಲೆ ಗಮನಿಸೋಣ. ಮೊದಲಿಗೆ ನಾವು 56%, 42%, 2% ಮತ್ತು 0% ಈ ಸ್ಟ್ರೈಕ್ ರೇಟ್ನ ಒಂದು 2 ಸೆಕೆಂಡ್ ಗ್ಲಾನ್ಸ್ ಮಾಡೋಣ. ದಿಸ್ ಸೀಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ, ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟಿಂಗ್ ಟು ಮೀ. ಲೆಟ್ಸ್ ಗೋ ಟು ಮೈನಸ್, ಲೆಟ್ಸ್ ಗೋ ಟು ಪ್ಲಸ್ ಪಾಯಿಂಟ್ಸ್, ಬಲಾಬಲಗಳ ಕಡೆಗೆ ಗಮನ ಹರಿಸಿಬಿಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ಲಸ್ ಏನು? ಕೆಲಸ ಮಾಡಿದ್ದಾರೆ ಅಂತ. ಓಕೆ, ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಆಮೇಲೆ ಅವರು ಮರಾಠಿಗರ ಜೊತೆಗೂ ಚೆನ್ನಾಗಿದ್ದಾರೆ, ಕನ್ನಡಿಗರ ಜೊತೆಗೂ ಚೆನ್ನಾಗಿದ್ದಾರೆ ಅಂತ. ಆಮೇಲೆ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಶಾಸಕಿ ಹಾಜರಾಗ್ತಾರೆ, ಆರಾಮಾಗಿರ್ತಾರೆ. ಕೇಂದ್ರದ ರಾಜ್ಯ ನಾಯಕರಿಗೆ ಆಪ್ತರಾಗಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒನ್ ಆಫ್ ದಿ ಟಾಲೆಸ್ಟ್ ವಿಮೆನ್ ಲೀಡರ್ಸ್ ಇನ್ ಕಾಂಗ್ರೆಸ್ ಅನ್ನೋ ಥರದಲ್ಲಿದ್ದಾರೆ. ಆದರೆ ಅವರ ಮೈನಸ್ ಪಾಯಿಂಟ್ ಏನು? ಭಾಳ ಸವಾಲು ರೀ ರಮೇಶ್ ಜಾರಕಿಹೊಳಿ ಅವ್ರನ್ನ ಫೇಸ್ ಮಾಡೋದು. ಒಂದು ಕಾಲದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಒಂದು ರೀತಿ ಗುರುಗಳ ರೀತಿಯಲ್ಲಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಈಗ BJP ಘಟಾನುಘಟಿ ನಾಯಕರು ಬೀಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಒಬ್ಬರೇ ಫೈಟ್ ಮಾಡುವುದಕ್ಕೆ ಕಷ್ಟ ಆಗ್ಬೋದು ಅನ್ನೋ ಥರದಲ್ಲಿದೆ. ಹೆಬ್ಬಾಳ್ಕರ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳು ಖಂಡಿತ ಇದ್ದಾವೆ. BJP ಪ್ಲಸ್ ಏನು ಅಂತಂದರೆ ರಮೇಶ್ ಜಾರಕಿಹೊಳಿ ಅವರ ವರ್ಚಸ್ಸೇ ಬಂಡವಾಳ. ಆದರೆ ಒಂದು ಸ್ವಲ್ಪ ಅದೇನೇನೋ ಬಂತಲ್ಲ, ವರ್ಚಸ್ಸು ಒಂಚೂರು ಹಂಗಾಗದೆ ಇಲ್ಲ ಅಂತ ಅನ್ನೋದಿಲ್ಲ ನಾನು, ಹಂಗಾಗದೆ. ಮರಾಠಿ ಮತಗಳ ಮೇಲೆ ಜಾರಕಿಹೊಳಿ ಅವರ ದೊಡ್ಡ ಮಟ್ಟದ ಹಿಡಿತ ಇದೆ. BJP ನಾಯಕರು ಒಗ್ಗಟ್ಟನ್ನು ತೋರಿಸಿದ್ರೆ, ದೊಡ್ಡ ದೊಡ್ಡ ನಾಯಕರು ಬಂದರೆ ಏನು ಬೇಕಾದರೂ ಕೂಡ ಆಗ್ಬೋದು. BJP ಬಹಳ ಪ್ರತಿಷ್ಠೆಯಾಗಿ ಇದನ್ನು ತಗೊಂಡಿದೆ. ಆದರೆ BJP ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಸೃಷ್ಟಿ ಸಾಧ್ಯತೆ ಇದೆ. ಯಾರಿಗೆ ಸಿಗ್ತದೆ ಅನ್ನೋದೇ ಪ್ರಶ್ನೆ ಇದೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮತ್ತು ಹೊಸ ಮುಖಗಳ ನಡುವೆ ಟಿಕೆಟ್ಗಾಗಿ ಗುದ್ದಾಟ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಟಿಕೆಟ್ ಸಿಗದೇ ಇದ್ದವರು ಬಂಡಾಯ ಸ್ಪರ್ಧೆ ಮಾಡುವ ಸಾಧ್ಯತೆ ಇದ್ದರೆ ಆ ಬಂಡಾಯದಿಂದ ಏನಾಗ್ತದೆ? ಒಂದು ಸ್ವಲ್ಪ ಉಲ್ಟಾ ಪಲ್ಟಾ ಆಗಬಹುದು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.